ಒಂದು ಭಾಗವನ್ನು ದಾನವನ್ನಾಗಿ ನೀಡಿ ಸಮಾಜದ ಋಣವನ್ನು ತೀರಿಸಬೇಕು. ಆಹಾರ ದಾನ, ಅಭಯದಾನ, ಔಷಧ ದಾನ ಮತ್ತು ಜ್ಞಾನದಾನ ಇವು ಚತುರ್ವಿಧ ದಾನಗಳು. ಉತ್ತಮ ಶ್ರಾವಕನಾದವನು ಹೇಗಿರಬೇಕು ಎಂದು 16ನೇ ಶತಮಾನದ ಕವಿ ರತ್ನಾಕರ ಈ ಪ್ರಕಾರ ಹೇಳಿದ್ದಾನೆ. ತನುವಂ ಸಂಘದ ಸೇವೆಯೋಳು, ಮನಮಂ ಆತ್ಮಧ್ಯಾನದ ಅಭ್ಯಾಸದೋಳು, ಧನಮಂ ದಾನ ಸುಪೂಜೆಯೋಳು, ದಿನಮನ್ ಅರ್ಹ ಧರ್ಮ ಕಾರ್ಯ ಪ್ರವರ್ತನೆಯೋಳು, ಪರ್ವವನೊಂದು ನೋಂಬಿಗಳೊಳೆ ದಾಯುಷ್ಯಮಂ, ಮೋಕ್ಷ ಚಿಂತನೆಯೋಳು ತೀರ್ಚುವ ಸದೃಹಸ್ಥನ್ ಅನಘಂ ರತ್ನಾಕರಾಗೀಶ್ವರ ಎಂದು. ಅನಘನಾದ ಅಂದರೆ ಶ್ರೇಷ್ಠನಾದ ಶ್ರಾವಕನು ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ತ್ಯಾಗ ಅಥವಾ ದಾನ ಈ ಮುಂತಾದ ಕರ್ತವ್ಯಗಳನ್ನು ನಿರಂತರವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಹಾಕವಿ ರತ್ನಾಕರ ಹೇಳಿದ್ದಾನೆ. ಈ ಒಂದು ದಾನವನ್ನಾದರೂ ನಾವು ಯಾರಿಗೆ ನೀಡಬೇಕು ಎಂದರೆ ಸತ್ಪಾತ್ರರಾದವರಿಗೆ, ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಮಾಡುವವರಿಗೆ ನಾವು ನೀಡಬೇಕು. ಅದಲ್ಲದೆ ಸಮಾಜ ಘಾತುಕ ಶಕ್ತಿಗಳಿಗೆ ಮತ್ತು ದುಶ್ಚಟಗಳನ್ನು ಪೋಷಿಸುವವರಿಗೆ ನಾವು ದಾನವನ್ನು ನೀಡಿದರೆ ಇದರಿಂದ ಸಮಾಜಕ್ಕೆ, ದೇಶಕ್ಕೆ ಮತ್ತು ನಮಗೂ ಕೂಡ ಹಾನಿ ಉಂಟಾಗುತ್ತದೆ ಎಂಬುದನ್ನು ನಿರೂಪಿಸುವ ಈ ಸುಂದರ ನಾಟಕದ ಮುಂದುವರೆದ ಭಾಗವನ್ನು ನೋಡೋಣ.